ಇವತ್ತು ಬಿಸಿಬೇಳೆ ಬಾತ್ ಮಾಡೋಣ. ಬಿಸಿಬೇಳೆ ಬಾತ್ ಮಾಡೋದಕ್ಕೆ ತರಕಾರಿಗಳೆಲ್ಲ ಹೆಚ್ಕೊಂಡಿದ್ದೀವಿ. ಕ್ಯಾರೆಟು, ನವಲ್ಕೋಲು, ಬೀನ್ಸು, ಸೀಮೆ ಬದನೆಕಾಯಿ, ಆಲೂಗಡ್ಡೆ. ಬಟಾಣಿ ಸೀಸನ್ ಇಲ್ಲ, ಅದರಿಂದ ಕಾರಾಮಣಿ ಕಾಳು, ಅಲಸಂದಿ ಕಾಳನ್ನೇ ಹಾಕ್ತಾ ಇದ್ದೀನಿ ನೋಡಿ. ಈ ಎಲ್ಲ ತರಕಾರಿಗಳು, ಕಾಳು ಎಲ್ಲವೂ ಈಗ ಕುಕ್ಕರಲ್ಲಿ ಹಾಕಿ ಒಂದೇ ಒಂದು ವಿಶಲ್ ತೆಗೆದುಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಒಂದು ಗ್ಲಾಸ್ ನೀರು ಹಾಕಿ ಇದನ್ನು ಒಂದೇ ಒಂದು ವಿಶಲು ಎಲ್ಲ ಒಟ್ಟಿಗೆ ನಾವು ಬಾಯ್ಲ್ ಮಾಡ್ಕೋಬಹುದು ನೋಡಿ. ಕುಕ್ಕರ್ಗೆ ಹಾಕ್ತಾ ಇದ್ದೀನಿ. ಒಂದು ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸ್ ಬೇಳೆ ತೊಳೆದು ಈ ರೀತಿ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀನಿ. ಅರಿಶಿನ ಹಾಕಿ ಒಂದು ಗ್ಲಾಸ್ ಅನ್ನ ಅಕ್ಕಿ ಹಾಕಿ ಅನ್ನ ಮಾಡ್ಕೊಂಡಿದ್ದೀವಿ. ಈಗ ಒಗ್ಗರಣೆ ಹಾಕೋಣ. ಎಣ್ಣೆ, ಒಂಚೂರು ತುಪ್ಪ, ಬಿಸಿಬೇಳೆಬಾತ್ ಪೌಡರ್ ಈ ರೀತಿ ಇಷ್ಟು ಬೇಳೆ ಪೌಡರ್ ತಗೊಂಡಿದ್ದೀನಿ. ಇದನ್ನು ನೀರಲ್ಲಿ ಹಾಕಿ ಕಲಸ್ಕೊಂಬಿಡೋಣ. ಉಂಡೆ ಇಲ್ದೀರ ಕಲಸ್ಕೋಬೇಕು. ಎಣ್ಣೆ, ಸಾಸಿವೆ, ಜೀರಿಗೆ, ಇಂಗು, ಕರಿಬೇವಿನ ಸೊಪ್ಪು, ಒಂದೆರಡು ಒಣಮೆಣಸಿನಕಾಯಿ, ಕ್ಯಾಪ್ಸಿಕಮ್ ಹೀಗೆ ಪೀಸ್ ಪೀಸ್ ಮಾಡಿಕೊಂಡಿದ್ದೆ. ಇದು ಒಂದು ನಿಮಿಷ ಹೀಗೆ ಫ್ರೈ ಆಗಲಿ. ಮೂರು ಟೊಮ್ಯಾಟೊ ಹಣ್ಣು ತೊಳೆದು ಈ ರೀತಿ ಹಚ್ಚಿಟ್ಕೊಂಡಿದೆ, ಅದನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ. ಇದು ಒಗ್ಗರಣೆಯಲ್ಲೇ ಒಂದೆರಡು ನಿಮಿಷ ಬೇಯಲಿ ನೋಡಿ. ಇದು ಟೊಮ್ಯಾಟೊ ಹಣ್ಣು ಒಗ್ಗರಣೆಯಲ್ಲಿ ಬೇಯ್ತಾ ಇರಲಿ, ಅಲ್ಲಿವರೆಗೂ ಬಿಸಿಬೇಳೆಬಾತು ಮಿಕ್ಸಿಂಗ್ ಮಾಡೋಣ. ಅನ್ನ ಮಾಡಿಕೊಂಡು ಈ ರೀತಿ ಬಿಡಿಸ್ಕೊಂಡಿದ್ದೀನಿ. ಬೇಯಿಸಿಟ್ಟಿರುವಂತಹ ಬೇಳೆ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಬಿಸಿಬೇಳೆಬಾತು, ಹುಣಸೆಹಣ್ಣು ನೀರು, ಒಂಚೂರು ಹುಣಸೆಹಣ್ಣು ಕಿವುಚಿ ಹಾಕಿದೆ. ಬಿಸಿಬೇಳೆಬಾತ್ ಪೌಡರನ್ನು ನೀರಲ್ಲಿ ಕಲಸ್ಕೊಂಡು ಅದನ್ನು ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಒಣ ಕೊಬ್ಬರಿ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಬೇಯಿಸಿಟ್ಕೊಂಡಿರುವಂತಹ ತರಕಾರಿಗಳು ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಒಗ್ಗರಣೆ ಹಾಕಿರುವಂತಹ ಟೊಮ್ಯಾಟೊ ಹಣ್ಣು, ಕ್ಯಾಪ್ಸಿಕಮ್, ಈ ಒಗ್ಗರಣೆನೂ ಇದರಲ್ಲಿ ಹಾಕ್ತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ಪೂನ್ ಬೆಲ್ಲ ಹಾಕ್ತಾ ಇದ್ದೀನಿ, ಬೆಲ್ಲದ ಪೌಡರ್. ಅದು ಬಿಸಿಬೇಳೆಬಾತ್ಗೆ ರುಚಿ ಕೊಡುತ್ತೆ. ಇದೊಂದು 5 ನಿಮಿಷಗಳ ಕಾಲ ಹೀಗೆ ಬೇಯಿಸೋಣ ನೋಡಿ. ರೆಡಿಯಾಗಿಬಿಟ್ಟಿದೆ ಬಿಸಿಬೇಳೆಬಾತು, ರೆಡಿಯಾಗಿಬಿಟ್ಟಿದೆ. ಇದನ್ನು ಬೌಲಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಗಾರ್ನಿಶ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಕರೆದಿಟ್ಕೊಂಡಿರುವಂತಹ ಕ್ಯಾಶ್ಯೂ ನಟ್, ಗೋಡಂಬಿ. ಬಿಸಿಬೇಳೆಬಾತ್ ರೆಡಿ.